ಭತ್ತದ ಕಣಜ ಗಂಗಾವತಿ ತಾಲೂಕಿನ ಶ್ರೀ ಪಂಪ ವಿರೂಪಾಕ್ಷೇಶ್ವರ ಜಾತ್ರೆ ಮಹೋತ್ಸವವು ಜನರಲ್ಲಿ ಬಹಳ ಗೊಂದಲವಿದೆ. 7 ಅಂದರೆ ಸೋಮವಾರ ಅಥವಾ 8 ಅಂದರೆ ಮಂಗಳವಾರ, ಎರಡು ದಿನದಲ್ಲಿ ಬಹಳ ಗೊಂದಲವಿದೆ. ನಾವು ಇಲ್ಲಿ ಕಮಿಟಿಯಿಂದ ಅಥವಾ ಟ್ರಿಸ್ಲರಿಗೆ ಮನವಿ ಮಾಡಿಕೊಂಡಾಗ ಅವರು ಒಂದು ಕಮಿಟಿಯು ಹೇಳಿದರು 7ಕ್ಕಿಲ್ಲ, 8ನೇ ತಾರೀಕಿಗೆ ಮಂಗಳವಾರ ಕೋವಿಡ್ ಸರ್ಕಾರದ ಕೋವಿಡ್ ನಿಯಮದಂತೆ ಸರ್ಕಾರದ ಪೂಜೆ ಪುನಸ್ಕಾರಗಳು ಮಾತ್ರ ಇಲ್ಲಿ ಅವಕಾಶ ಇದೆ ಅಂತ ಅವರು ಹೇಳಿದ್ದಾರೆ. ಅದಕ್ಕೋಸ್ಕರ ಸಕಲ ಭಕ್ತಾದಿಗಳು ಮಂಗಳವಾರ ಬೆಳಗ್ಗೆ ದೇವರ ದರ್ಶನಕ್ಕೆ ಮಾತ್ರ ಅನುಮತಿರ್ತೈತಿ. ಸರ್, ತಾವು ಎಲ್ಲರೂ ಮಾಸ್ಕನ್ನು ಹಾಕ್ಕೊಂಡು ದೂರ ಪಾತ್ರರಾಗಲು ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಆಸಕ್ತಿ ಇದೆ ನಾವು ಜಾತ್ರೆ ಮಾಡೋದಂತೇಳಿ, ಬಟ್ ಆ ದೇವರು ಆತನ ಶಕ್ತಿ ಇದ್ದರೆ ಎಲ್ಲವೂ ನೆರವೇರ್ತಂತ ನಾನು ಮೂಲಕ ನಾನು ಕೇಳಿಕೊಳ್ತೇನೆ. ಐತಿಹಾಸಿಕ ಗುರಿಯಾಗಿದ್ದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರೆ ನಡೀಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಕೋವಿಡ್ ಇರೋ ಕಾರಣ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿದೆ. ಎಳಿಬಾರ್ದು ಎಳಿಬೇಕು ಅಂತೇಳಿ ಪ್ರಕಾರ ನಡೀತಿದ್ವಿ ಮಾತುಕತೆ. ಆದರೂ ನಾಳೆ ಸೋಮವಾರ ಎಳಿಬೇಕಾ ಎಳಿಬೇಡ ಅಂತೇಳಿ ತೀರ್ಮಾನ ಮಾಡ್ತಾರೆ ತಹಸೀಲ್ದಾರು. ಆದ ಕಾರಣ ತಾವೆಲ್ಲ ಎಳಿಬಾರ್ದು ತೇರು ಎಳಿಲೇಬೇಕನ್ನೋದು ಊರಿನ ಜನ ಇದರ ಉದ್ದೇಶ ಆಗಿದ್ದು. ಮುಂದೆ ಸೋಮವಾರ ದಿನ ಅದು ಅತ್ಯುಮ ಆಗುತ್ತೆ. ಆದ ಕಾರಣ ತಾವು ಸೋಮವಾರ ತೇರು ಇರೋದಿಲ್ಲ, ಕ್ಯಾಲೆಂಡರ್ ಪ್ರಕಾರ 7ನೇ ತಾರೀಕು ಅಂತ ಇದಾಗಿರುತ್ತೆ. 8ನೇ ತಾರೀಕು ರಥೋತ್ಸವ ಇರೋದರಿಂದ ಎಲ್ಲರೂ 8ನೇ ತಾರೀಕು ರಥೋತ್ಸವಕ್ಕೆ ಮಂಗಳವಾರ ದಿನ ಬರಬೇಕಂತೇಳಿ ಕೋರುತ್ತೇವೆ. ಆನಂತರ ಮಾಸ್ಕ್ ಕಡ್ಡಾಯವಾಗಿರುತ್ತೆ, ಆಮೇಲೆ ಅಂತರನ ಕಾಪಾಡಿಕೊಳ್ಬೇಕು. ಎಲ್ಲರೂ ದಯವಿಟ್ಟು ಮಾಸ್ಕನ್ನು ಬರಬೇಕಂತ ಹೇಳ್ತೀನಿ.